नमस्कार गेळेयरे, वेलकम टू माय यूट्यूब चानल। नानु अजित कुमार पी मडिवाळ। ई ओंदु वीडियोद ओळगडे नावु 15ने चाप्टर गरणी एन कृष्णमूर्ति अवर पुस्तकद 15ने अध्यायवादंत सार्वजनिक हणकासिन बगेयन्नु चर्चेयन्नु माड्ता इद्वि, अदन्न मुंदुवरिसुवंत प्रयत्नवन्न माडोण। ई ओंदु हणकासु सार्वजनिक हणकासिगे संबंधपट्ट हागे ई चर्चेयल्लि नावु मोदलनेदागि नोडोदु यावुदु अंत केळिद्रे राष्ट्रीय हणकासु आयोग अथवा फैनान्स कमीशन अंत नोडुत्तेवि। फाइनेंस कमीशन यार कॉन्स्टिट्यूट अथवा यार स्थापने राष्ट्रपति आर्टिकल 280 आधार मेले 280ने विधि ऐन संविधान अदर आधार मेले हणकासु आयोग स्थापने हणकासु आयोग नावे स्थापने राष्ट्रपति नेमक नेमक हणकासु आयोग केलस ऐन अंत केद्रे केंद्र ಮತ್ತು ರಾಜ್ಯ ಸರ್ಕಾರಗಳಾಗಿರಬಹುದು ಅದರ ಜೊತೆಯಲ್ಲಿ ರಾಜ್ಯ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಆಗಿದೆ ಕೆಲವೊಂದು ರೀತಿಯ ತೆರಿಗೆಗಳು ಇದೆ ಇದನ್ನ ಕೇಂದ್ರ ಸರ್ಕಾರ ವಿಧಿಸಿರುತ್ತೆ ಅದರ ಜೊತೆಯಲ್ಲಿ ಕೇಂದ್ರ ಸರ್ಕಾರನೇ ಅದನ್ನ ಏನು ಮಾಡಿರುತ್ತೆ ಕಲೆಕ್ಟ್ ಕೂಡ ಸಂಗ್ರಹಣೆ ಕೂಡ ಮಾಡಿರುತ್ತೆ ಈಗ ಅಂತಹ ಒಂದು ತೆರಿಗೆಯನ್ನ ಹೇಗೆ ಕೇಂದ್ರ ಮತ್ತು ರಾಜ್ಯಗಳು ಹಂಚಿಕೊಳ್ಳಬೇಕು ಅಥವಾ ಯಾವುದಾದರೂ ಒಂದು ರಾಜ್ಯ ಸ್ವಲ್ಪ ಹಿಂದ್ಗಡೆ ಇದೆ ಅಂದ್ರೆ ಆದಾಯದ ದೃಷ್ಟಿಕೋನದಲ್ಲಿ ನೀವು ನೋಡಿದ್ರೆ ಉಳಿದ ರಾಜ್ಯಗಳ ಮುಂದೆ ಈ ರಾಜ್ಯ ಹಿಂದಿದೆ ಅಂತಂದ್ರೆ ಅದಕ್ಕೆ ಯಾವ ರೀತಿ ಕೇಂದ್ರ ಸರ್ಕಾರ ಸಹಾಯಧನವನ್ನ ಕೊಡಬಹುದು ಗ್ರಾಂಟ್ ಇನ್ ಏಡ್ಸ್ ಅಂತ ಕರೀತೀವಿ ಸೋ ಆತರದನ್ನೆಲ್ಲವನ್ನ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಭಾರತ ಸರ್ಕಾರಕ್ಕೆ ಒಂದು ರೆಕಮೆಂಡೇಷನ್ ಶಿಫಾರಸನ್ನ ಮಾಡಬೇಕಾಗಿರುತ್ತೆ ಆ ಕೆಲಸ ಯಾವುದು ಇರುತ್ತೆ ಹಣಕಾಸು ಆಯೋಗದಾಗಿರುತ್ತೆ ಹಣಕಾಸು ಆಯೋಗ ಇದು ಯಾವ ರೀತಿಯಲ್ಲಿ ತೆರಿಗೆಯನ್ನ ಹಂಚಿಕೆ ಮಾಡಬೇಕು ಯಾವ ಯಾವ ರಾಜ್ಯಗಳಿಗೆ ಎಷ್ಟೆಷ್ಟು ಆದಾಯ ಇಲ್ಲಿ ಸಹಾಯಧನವನ್ನ ಅಥವಾ ಗ್ರಾಂಟ್ ಇನ್ ಏಡ್ಸ್ ಅನ್ನು ಕೊಡಬೇಕು ಸೋ ಈ ತರದಲ್ಲವನ್ನ ಶಿಫಾರಸು ಮಾಡೋದಕ್ಕೆ ಇದನ್ನ ಹಾಕ್ತಾರೆ ನಾರ್ಮಲ್ ಆಗಿ ಇದನ್ನ ಪ್ರತಿ 5 ವರ್ಷಕ್ಕೊಮ್ಮೆ ಈ ಒಂದು ಹಣಕಾಸು ಆಯೋಗವನ್ನ ಪ್ರತಿ 5 ವರ್ಷಕ್ಕೊಮ್ಮೆ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ ಆದ್ರೆ ನಮಗೆ ಗೊತ್ತಿದೆ 15ನೇ ಹಣಕಾಸು ಆಯೋಗ ಏನಿದೆ 15ನೇ ಹಣಕಾಸು ಆಯೋಗ 2020-21 ಕ್ಕೆ ಒಂದು ಸೆಪರೇಟ್ ಆದಂತ ವರದಿಯನ್ನ ಕೊಟ್ಟಿತ್ತು ನಂತರ 2021-26 ಕ್ಕೆ ಸೆಪರೇಟ್ ಆದಂತ ವರದಿಯನ್ನ ಕೊಟ್ಟಿದೆ ಒಟ್ಟಾರೆ 15ನೇ ಹಣಕಾಸು ಆಯೋಗ ಇರೋದು ನಮಗೆ ಒಟ್ಟು 6 ವರ್ಷ ಸೋ ಟೋಟಲ್ ಆಗಿ 2020-2026 ಅಂತಂದಾಗ 6 ವರ್ಷ ಆಗುತ್ತೆ ಯಾಕೆ 2020-21 ಕ್ಕೆ ಒಂದು ವರ್ಷದ ವರದಿ ಅಂತ ಕೇಳಿದಾಗ ಕೋವಿಡ್-19 ಇಂದ ನಮ್ಮ ಒಂದು ದೇಶ ಅಥವಾ ಅರ್ಥವ್ಯವಸ್ಥೆ ತತ್ತರಿಸ್ತಾ ಇದ್ದಂತ ಒಂದು ಸಂದರ್ಭ ಆ ಕಾರಣಕ್ಕಾಗಿ 2020-21 ಕ್ಕೆ ಒಂದು ಸೆಪರೇಟ್ ಆದಂತ ರಿಪೋರ್ಟ್ ಇದೆ 15ನೇ ಹಣಕಾಸು ಆಯೋಗ ಅದಕ್ಕೆ ನಾನು ಮತ್ತೆ ಹೇಳ್ತೀನಿ ಪ್ರತಿ 5 ವರ್ಷಕ್ಕೊಮ್ಮೆ ಅಂತಂದಾಗ ಏನು ಇದು ನಾರ್ಮಲ್ ಆಗಿ ಸಾಮಾನ್ಯವಾಗಿ ನಾನು ನೋಡಿದ್ರೆ 5 ವರ್ಷಕ್ಕೊಮ್ಮೆ ಹಣಕಾಸು ಆಯೋಗವನ್ನು ನೇಮಕ ಮಾಡ್ತಾರೆ ಸೋ ಇನ್ನು ಇಲ್ಲಿಯ ತನಕ ಬಂದಿರುವಂತ ಬೇರೆ ಬೇರೆ ಹಣಕಾಸು ಆಯೋಗಗಳ ಅಧ್ಯಕ್ಷರು ಯಾರಿದ್ದರು ಅನ್ನೋದನ್ನ ಕೆಲವೊಂದು ಸಂದರ್ಭದಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ ಮೊದಲ ಹಣಕಾಸು ಆಯೋಗ ಇದನ್ನ ಸ್ಥಾಪನೆ ಅಥವಾ ನೇಮಕ ಮಾಡಿದ್ದು 1952-57 5 ವರ್ಷಗಳ ಅವಧಿಗೆ ಕೆಸಿ ನಿಯೋಗಿ ಅವರು ಅಧ್ಯಕ್ಷತೆಯನ್ನ ವಹಿಸಿದ್ರು ಎರಡನೇ ಹಣಕಾಸು ಆಯೋಗದ ಅಧ್ಯಕ್ಷರು ಕೆ ಸಂತಾನಮೂರ್ ಮೂರನೇ ಹಣಕಾಸು ಆಯೋಗದ ಅಧ್ಯಕ್ಷರು ಕೆ ಎಕೆ ಚಾಂದ್ ಅವರು ಅದರ ಜೊತೆಯಲ್ಲಿ ನಾಲ್ಕನೇ ಹಣಕಾಸು ಆಯೋಗದ ಅಧ್ಯಕ್ಷರು ಪಿವಿ ರಾಜಮನ್ನಾರ್ ಐದನೇ ಹಣಕಾಸು ಆಯೋಗದ ಅಧ್ಯಕ್ಷರು ಮಹಾವೀರ್ ತ್ಯಾಗಿ ಆರನೇ ಹಣಕಾಸು ಆಯೋಗದ ಅಧ್ಯಕ್ಷರು ಕೆ ಬ್ರಹ್ಮಾನಂದ ರೆಡ್ಡಿ ಅದರ ಜೊತೆಯಲ್ಲಿ ಕೆಲವೊಂದು ಅಬ್ಸರ್ವ್ ಮಾಡಿ ಇಲ್ಲಿ 57-62 5 ವರ್ಷ ಇದೆ 62-66 ಆಲ್ಮೋಸ್ಟ್ 5 ವರ್ಷ ಇದೆ ಆದ್ರೆ 4 ವರ್ಷಕ್ಕೆ ಮುಗಿದಿದೆ ಇನ್ನು ನಾಲ್ಕನೇ ಹಣಕಾಸು ಆಯೋಗವನ್ನು ನೀವು ನೋಡಿದ್ರೆ 66-69 ಬರೀ 3 ವರ್ಷ ಇದೆ ಅದರ ಜೊತೆಯಲ್ಲಿ ಇದೇ ಸಂದರ್ಭ ನಾವೇನ್ ಹೇಳ್ತೀವಿ ಇದನ್ನ ಯೋಜನಾ ಅವಧಿಯ ರಜಾ ದಿನ ಅಂತ ಕೂಡ ಕರಿತೀವಿ ಯೋಜನೆಯ ರಜಾ ದಿನ ಅಂತ ಕೂಡ ಕರಿತೀವಿ 66-69 ಸೊ ನೆಕ್ಸ್ಟ್ ಆಲ್ಮೋಸ್ಟ್ ಏನಿದೆ 5 ವರ್ಷಕ್ಕೆ ಆರನೇ ಹಣಕಾಸು ಆಯೋಗ ಕೆ ಬ್ರಹ್ಮಾನಂದ ರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿದ್ರೆ ಏಳನೇ ಹಣಕಾಸು ಆಯೋಗದ ಅಧ್ಯಕ್ಷರು ಜೆ ಎಂ ಶೀಲತ್ ಅವರು ಎಂಟನೇ ಹಣಕಾಸು ಆಯೋಗ ವೈ ಬಿ ಚೌಹಾಣ್ ಅವರು ಆಪ್ಷನ್ ಸಾರಿ ಒಂಬತ್ತನೇ ಹಣಕಾಸು ಆಯೋಗದ ಅಧ್ಯಕ್ಷರು ಎನ್ ಕೆ ಪಿ ಸಾಳ್ವೆ ಅವರು ಮತ್ತು ಹತ್ತನೇ ಹಣಕಾಸು ಒಂದು ಆಯೋಗದ ಅಧ್ಯಕ್ಷರು ಯಾರು ಅಂತ ಕೇಳಿದ್ರೆ ಕೆ ಸಿ ಪಂತ್ ಅವರು ಇನ್ನು 11 ಎಂ ಎನ್ ಕುಸ್ರು 12 ಸಿ ರಂಗರಾಜನ್ 13 ವಿಜಯ್ ಕೇಲ್ಕರ್ 14 ವೈ ಬಿ ರೆಡ್ಡಿ ಮತ್ತು 15ನೇದು ಯಾರು ಅಂತ ಕೇಳಿದ್ರೆ 15ನೇದು ಎನ್ ಕೆ ಸಿಂಗ್ 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಎನ್ ಕೆ ಸಿಂಗ್ ಅವರು ಸೋ ಇದನ್ನ ನಾನು ಮೊದಲೇ ಹೇಳಿದೆ 2020ರಿಂದ ಆಕ್ಚುಲಿ ಇದು 2025 ತನಕ ಇರಬೇಕಿತ್ತು ಆದ್ರೆ 2020ರಲ್ಲಿ 5 ವರ್ಷದ ರಿಪೋರ್ಟ್ ಅನ್ನು ಅಥವಾ 5 ವರ್ಷದ ಶಿಫಾರಸುಗಳನ್ನು ಪಡ್ಕೊಳ್ಳೋದ್ರ ಬದಲಾಗಿ ಏನ್ ಮಾಡ್ತೀವಿ
ಒಂದೇ ಒಂದು ವರ್ಷದ ಶಿಫಾರಸನ್ನು ಪಡ್ಕೊತೀವಿ ನಂತರದಲ್ಲಿ ಏನು ಮಾಡಿದೀವಿ 2021 ರಿಂದ 26 ಈ 5 ವರ್ಷಕ್ಕೆ ಮತ್ತೊಂದು ಶಿಫಾರಸು ವರದಿಯನ್ನ ಹಣಕಾಸು ಆಯೋಗ ಸಬ್ಮಿಟ್ ಮಾಡಿದೆ ಸಲ್ಲಿಕೆ ಮಾಡಿದೆ ಇನ್ನು ಇಲ್ಲಿಯ ತನಕ ನಿಮಗೆ ಪ್ರಶ್ನೆ ಕೇಳಿರೋದು 13ನೇ ಹಣಕಾಸು ಆಯೋಗ 14ನೇ ಹಣಕಾಸು ಆಯೋಗ ಮತ್ತೆ 15ನೇ ಹಣಕಾಸು ಆಯೋಗದ ಮೇಲೆ ಅತಿ ಹೆಚ್ಚಾಗಿ ಪ್ರಶ್ನೆಗಳನ್ನು ಕೇಳಿದರೆ ಅದರ ಜೊತೆಯಲ್ಲಿ ಮತ್ತೆ ಯಾವುದು ಇಂಪಾರ್ಟೆಂಟ್ ಆಗುತ್ತೆ 1ನೇ ಹಣಕಾಸು ಆಯೋಗ ಇಂಪಾರ್ಟೆಂಟ್ ಆಗುತ್ತೆ ಫ್ಯಾಕ್ಚುಯಲ್ ಡಿಟೇಲ್ಸ್ ಅವಶ್ಯಕತೆ ಇರುವಂತ ಪರೀಕ್ಷೆಗಳಿಗೆ ನೀವು ಪ್ರಿಪರೇಷನ್ ಮಾಡ್ತಾ ಇದ್ದರೆ ಎಲ್ಲವನ್ನ ಗಟ್ಟಾಕಬೇಕು ಅಕಸ್ಮಾತಾಗಿ ಸ್ವಲ್ಪ ಕಾನ್ಸೆಪ್ಚುಯಲ್ ಬೇಸಿಸ್ ಆಗಿದ್ರೆ ಅವಾಗ ನೀವು ಏನು ನೋಡಬೇಕು 1ನೇದನ್ನ ನೋಡಬೇಕು ಇದು ಬಹಳ ಇಂಪಾರ್ಟೆಂಟ್ 13 14 15 ಇದು ಇತ್ತೀಚೆಗಿನದಾಗಿರೋದ್ರಿಂದಾಗಿ ಇದು ಮೂರರ ಮೇಲೆ ಜಾಸ್ತಿ ಪ್ರಶ್ನೆಗಳು ಬರುತ್ತೆ ಉಳಿದದನ್ನು ಕೂಡ ನೀವು ನೆನಪಿಟ್ಕೊಳ್ಳಿ ನೆನಪಿನಲ್ಲಿ ಇಟ್ಕೊಳ್ಳಬಹುದು ಓಕೆ ಸೋ ಇದು ಹಣಕಾಸು ಆಯೋಗ ಇಲ್ಲಿಯ ತನಕ ಒಟ್ಟು 15 ಹಣಕಾಸು ಆಯೋಗಗಳು ಇಲ್ಲಿಯ ತನಕ ರಚನೆ ಆಗಿದೆ ಇನ್ನು 14ನೇ ಹಣಕಾಸು ಆಯೋಗ ನೀಡಿರುವಂತ ಕೆಲವೊಂದು ಇಂಪಾರ್ಟೆಂಟ್ ಆದಂತ ಶಿಫಾರಸುಗಳನ್ನು ನೋಡೋಣ 14ನೇ ಹಣಕಾಸು ಆಯೋಗ ಅಂತಂದಾಗ ವೈ ವಿ ರೆಡ್ಡಿ ಅವರ ನೇತೃತ್ವದಲ್ಲಿ ಅಥವಾ ಅಧ್ಯಕ್ಷತೆಯಲ್ಲಿ ಇದ್ದಂತ ಒಂದು ಹಣಕಾಸು ಆಯೋಗ ಈ 14ನೇ ಹಣಕಾಸು ಆಯೋಗ ಏನಿರುತ್ತೆ ಕೇಂದ್ರ ಮತ್ತು ರಾಜ್ಯ ತೆರಿಗೆ ಹಂಚಿಕೆ ಎಂದಿಲ್ಲ ಸೊ ಇದನ್ನ ರಾಜ್ಯ ಸರ್ಕಾರಗಳ ಪಾಲು 32% ಇತ್ತು 13ನೇ ಹಣಕಾಸು ಆಯೋಗದ ಸಂದರ್ಭದಲ್ಲಿ ಇದನ್ನ ಏರಿಕೆ ಮಾಡೋದಕ್ಕೆ ಹೇಳುತ್ತೆ ಎಷ್ಟಕ್ಕೆ ಏರಿಕೆ ಮಾಡೋದಕ್ಕೆ ಹೇಳುತ್ತೆ 42%ಗೆ ಏರಿಕೆ ಮಾಡಿ ಸೊ ಇದರ ಮೀನಿಂಗ್ ಅನ್ನ ಹೇಳ್ತೀನಿ ನೋಡಿ ಸಪೋಸ್ ಥಿಂಕ್ ಮಾಡಿ ಆದಾಯ ತೆರಿಗೆ ಆಗಿರ್ಬೋದು ಅಥವಾ ಕಾರ್ಪೊರೇಷನ್ ತೆರಿಗೆ ಆಗಿರ್ಬೋದು ಇವೆಲ್ಲ ಏನು ಸೊ ಇವೆಲ್ಲ ಕೇಂದ್ರ ಸರ್ಕಾರ ವಿಧಿಸಿ ಕೇಂದ್ರ ಸರ್ಕಾರವೇ ಸಂಗ್ರಹಿಸುವಂತ ತೆರಿಗೆಗಳು ಸೊ ಈ ತರದ ತೆರಿಗೆಗಳನ್ನ ಒಟ್ಟಿಗೆ ಸೇರಿಸದ ನೀವೇನು ಹೇಳ್ತಿರೋದನ್ನ ಸೊ ಅದನ್ನ ಟೋಟಲ್ ಆಗಿ ಈ ತರ ಹಂಚಿಕೆ ಮಾಡಬಹುದಾದಂತ ತೆರಿಗೆಗಳು ಅಂತ ಕರಿತೀವಿ ಅಥವಾ ಅದನ್ನ ಇಂಗ್ಲಿಷ್ ಅಲ್ಲಿ ಹೇಳಿದಾಗ ಸೆಂಟ್ರಲ್ ಪೂಲ್ ಆಫ್ ಟ್ಯಾಕ್ಸಸ್ ಅಂತ ಕರಿತೀವಿ ಆ ರಾಜ್ಯಗಳ ಜೊತೆಯಲ್ಲಿ ಹಂಚಿಕೆ ಮಾಡಿಕೊಳ್ಳುವಂತಹ ತೆರಿಗೆ ಅಂತ ಹೇಳ್ತೀವಿ ಸೊ ಈ ತರ ತೆರಿಗೆ ಒಂದು 100 ಕೋಟಿ ಸೊ ಏನಾಗಿರ್ಬೋದು ಸರ್ಕಾರ ಭಾರತ ಸರ್ಕಾರದ ಹತ್ರ ಕಲೆಕ್ಷನ್ ಆಗಿರ್ಬೋದು ಅಂತ ತಿಳ್ಕೊಂಡು ಆ 100 ಕೋಟಿಯಲ್ಲಿ ಮೊದಲಾದ್ರೆ ಏನ್ ಮಾಡ್ಬೇಕಾಯ್ತು 32 ಕೋಟಿಯನ್ನ ರಾಜ್ಯಗಳಿಗೆ ನೀಡಬೇಕಿತ್ತು ಆದ್ರೆ ಈಗ ಏನ್ ಮಾಡಿದರೆ 10% ಏರಿಕೆ ಮಾಡಿಕೊಂಡು 42 ಕೋಟಿಗಳನ್ನ ಇದನ್ನ ಏನ್ ಮಾಡ್ಬೇಕು ರಾಜ್ಯಗಳಿಗೆ ನೀಡಬೇಕು ಎಲ್ಲಾ ರಾಜ್ಯಗಳಿಗೆ ಸೇರಿ ಇನ್ನು ಕೇಂದ್ರ ಸರ್ಕಾರ ಎಷ್ಟನ್ನ ಇಟ್ಕೊಳ್ಬೇಕು ಅಂತ ಕೇಳಿದ್ರೆ 58% ಅಥವಾ 58 ಕೋಟಿಯನ್ನ ಕೇಂದ್ರ ಸರ್ಕಾರ ತನ್ನ ಬಳಿಯಲ್ಲಿ ಇಟ್ಕೋಬೇಕು ಸೊ ಇದು ಏನು ಈ ಒಂದು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಇರುವಂತ ತೆರಿಗೆ ಹಂಚಿಕೆ ಅದರ ಜೊತೆಯಲ್ಲಿ ಬಹಳಷ್ಟು ಈ ರೀತಿ ಅನುದಾನಗಳನ್ನ ಕೊಡ್ತೀರಾ ಅನುದಾನ ಅಂತಂದಾಗ ಗ್ರ್ಯಾಂಟ್ ಇನ್ ಏಡ್ ಅಂತ ಹೇಳ್ತೀವಿ ಸೊ ಏನಿದು ಅನುದಾನ ಅಂತಂದಾಗ ಗವರ್ಮೆಂಟ್ ಕೇಂದ್ರ ಸರ್ಕಾರ ಕೊಡುತ್ತೆ ರಾಜ್ಯ ಸರ್ಕಾರಗಳಿಗೆ ರಾಜ್ಯ ಸರ್ಕಾರಗಳು ಅದನ್ನ ಬಳಸ್ಕೊಳ್ಬಹುದು ಅದೇನಾದ್ರೂ ಸಾಲ ಅಂತ ಹೇಳಿದ್ರೆ ಅವಾಗ ಕೇಂದ್ರ ಸರ್ಕಾರ ಕೊಟ್ಟಿದ್ದನ್ನ ರಾಜ್ಯ ಸರ್ಕಾರಗಳು ವಾಪಸ್ ಕೊಡ್ಬೇಕಿತ್ತು ಅನುದಾನ ಅಂತಂದಾಗ ಏನು ಕೇಂದ್ರ ಸರ್ಕಾರಗಳು ಕೊಡುತ್ತೆ ಮತ್ತೆ ರಾಜ್ಯ ಸರ್ಕಾರಗಳು ವಾಪಸ್ ಕೇಂದ್ರ ಸರ್ಕಾರಕ್ಕೆ ಇದನ್ನ ಕೊಡೋ ಅವಶ್ಯಕತೆ ಇಲ್ಲ ಸೊ ಇಲ್ಲಿ ಏನ್ ಮಾಡಿದ್ರು 12 ರಾಜ್ಯಗಳಿಗೆ ಆದಾಯದ ಕೊರತೆ ಇರೋದನ್ನ ಗಮನಿಸಿ ಅವುಗಳಿಗೆ ಟೋಟಲ್ ಆಗಿ 48,906 ಕೋಟಿಯನ್ನ ಅನುದಾನವಾಗಿ ಕೊಟ್ಟಿದ್ರು 14ನೇ ಹಣಕಾಸು ಆಯೋಗದ ಸಂದರ್ಭದಲ್ಲಿ ಅದರ ಜೊತೆಯಲ್ಲಿ 2011ರ ಜನಸಂಖ್ಯೆಯ ಆಧಾರದ ಮೇಲೆ ಮತ್ತು ಅರಣ್ಯ ಪ್ರದೇಶದ ಆಧಾರದ ಮೇಲೆ ರಾಜ್ಯ ಮತ್ತು ರಾಜ್ಯಗಳ ನಡುವೆ ರಾಜ್ಯಗಳ ನಡುವಿನ ತೆರಿಗೆಯನ್ನ ಹಂಚಿಕೆ ಮಾಡೋದಕ್ಕೆ ಹೇಳ್ತಾರೆ ಅದರ ಜೊತೆಯಲ್ಲಿ ಕೋಶೀಯ ಶಿಸ್ತು ಅಂತ ಹೇಳ್ಕೊಂಡು ಮೊದಲೊಂದು ಪರಿಕಲ್ಪನೆಯನ್ನ ಇಟ್ಕೊಂಡಿದ್ರು 13ನೇ ಹಣಕಾಸು ಆಯೋಗದ ಸಂದರ್ಭದಲ್ಲಿ ಅದಿತ್ತು ಅದನ್ನ ಏನ್ ಮಾಡಲಾಯ್ತು 14ನೇ ಹಣಕಾಸು ಆಯೋಗದಲ್ಲಿ ಇದನ್ನ ಕೈ ಬಿಡಲಾಯ್ತು ಇದನ್ನ ಪರಿಗಣಿಸುವಂತ ಅವಶ್ಯಕತೆ ಇಲ್ಲ ಅಂತ ಕೋಶೀಯ ಶಿಸ್ತು ಅಂತ ಹೇಳಿ ನಿಂತು ಇದನ್ನ ಈ ಪರಿಕಲ್ಪನೆಯನ್ನ ಕೈ ಬಿಟ್ರು 14ನೇ ಹಣಕಾಸು ಆಯೋಗದ ಸಂದರ್ಭದಲ್ಲಿ ಅದರ ಜೊತೆಯಲ್ಲಿ 14ನೇ ಹಣಕಾಸು ಆಯೋಗದಲ್ಲಿ ಮತ್ತೆ ಏನ್ ಮಾಡ್ತಾರೆ ಸೊ ವಲಯ ಸಂಬಂಧಿ ಅನುದಾನಗಳ ಶಿಫಾರಸನ್ನ ತೆಗೆದಾಕ್ತಾರೆ ವಲಯ ಸಂಬಂಧಿ ಅಂತಂದಾಗ ಏನು ಪ್ರಾಥಮಿಕ ವಲಯ ಅಂತಂದಾಗ ನಿಮ್ಗೆ ಕೃಷಿ ಅಥವಾ ಕೃಷಿಗೆ ಸಂಬಂಧಪಟ್ಟಂತ ಚಟುವಟಿಕೆಗಳಾಗಿರ್ಬೋದು ಕೈಗಾರಿಕೆಗಳಾಗಿರ್ಬೋದು ಸೇವೆಗಳಿಗಾಗಿರ್ಬೋದು ಇವುಗಳಿಗೆ ಸಂಬಂಧಪಟ್ಟ ಹಾಗೆ ಅನುದಾನ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳ್ಕೊಂಡು ಅದನ್ನ ತೆಗೆದಾಕ್ತಾರೆ ವಲಯ ಸಂಬಂಧಿ ಅನುದಾನಗಳು ಅವಶ್ಯಕತೆ ಇಲ್ಲ ಅಥವಾ ಅದರ ಶಿಫಾರಸನ್ನ ಮಾಡಲ್ಲ ಸೊ ನೆಕ್ಸ್ಟ್ 15ನೇ ಹಣಕಾಸು ಆಯೋಗ ಕೊಟ್ಟಿರುವಂತ ಕೆಲವೊಂದು ಇಂಪಾರ್ಟೆಂಟ್ ಆದಂತ ಶಿಫಾರಸುಗಳನ್ನ ನಾವು ನೋಡ್ತೀವಿ ಅಂತಂದ್ರೆ ಕೇಂದ್ರ ಮತ್ತು ರಾಜ್ಯ ತೆರಿಗೆ ಹಂಚಿಕೆ 14ನೇ ಹಣಕಾಸು ಆಯೋಗ ಏನ್ ಹೇಳಿತ್ತು 32%ಇಂದ 42% ಮಾಡೋದಕ್ಕೆ ಹೇಳಿತ್ತು ಈಗ 15ನೇ ಹಣಕಾಸು ಆಯೋಗ ಏನ್ ಮಾಡ್ತದೆ 42%ಇಂದ 41%ಗೆ ಅದನ್ನ ಇಳಿಕೆ ಮಾಡ್ತದೆ ಕಾರಣ ಏನನ್ನ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಮೊದಲು ಜಮ್ಮು ಮತ್ತು ಕಾಶ್ಮೀರ ಇದು ಒಂದು ರಾಜ್ಯ ಆಗಿತ್ತು ಆದ್ರೆ ನಾವೇನ್ ಮಾಡಿದ್ವಿ ಆರ್ಟಿಕಲ್ 370 ಇದನ್ನ ತೆಗೆದು ಸೊ ಜಮ್ಮು ಅಂಡ್ ಕಾಶ್ಮೀರವನ್ನ ಮತ್ತೆ ಜಮ್ಮು ಅಂಡ್ ಕಾಶ್ಮೀರ ಏನು ರಾಜ್ಯ ಇತ್ತು ಮೊದಲು
ಅದನ್ನ ಜಮ್ಮು ಅಂಡ್ ಕಾಶ್ಮೀರ್ ಮತ್ತೆ ಲಡಾಖ್ ಅನ್ನುವಂತ ಕೇಂದ್ರಾಡಳಿತ ಪ್ರದೇಶವಾಗಿ ಕನ್ವರ್ಟ್ ಮಾಡ್ಕೊಂಡ್ರು ಅಂದ್ರೆ ಈಗ ಏನಾಯ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಜಮ್ಮು ಅಂಡ್ ಕಾಶ್ಮೀರ್ ಮತ್ತೆ ಲಡಾಖ್ ಕೇಂದ್ರಾಡಳಿತ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ಖರ್ಚು ಮಾಡೋದೇನಿದೆ ಇದು ಕೇಂದ್ರ ಸರ್ಕಾರದ ಬೊಕ್ಕಸದಿಂದ ಬರಬೇಕು ಅದಕ್ಕಾಗಿ ರಾಜ್ಯ ಸರ್ಕಾರಗಳ ಒಂದು ಪರ್ಸೆಂಟೇಜ್ ಅಲ್ಲಿ ತೆರಿಗೆ ಹಂಚಿಕೆಯಲ್ಲಿ 1% ಕಡಿಮೆ ಮಾಡಿದ್ರು ಸೋ ಅದು ಜಮ್ಮು ಅಂಡ್ ಕಾಶ್ಮೀರ್ ರಾಜ್ಯಕ್ಕೆ ನಾವು ಮೊದಲೇ ಕೊಡ್ತಾ ಇರದಾಗಿತ್ತು 1% ಈಗ ಅದು ಇಲ್ಲ ರಾಜ್ಯ ಅದರ ಬದಲಾಗಿ ಅದೇನಾಗಿದೆ ಕೇಂದ್ರಾಡಳಿತ ಪ್ರದೇಶ ಆಗಿದೆ ಆ ಕಾರಣಕ್ಕಾಗಿ ರಾಜ್ಯಗಳಿಗೆ ನೀಡುವಂತ ತೆರಿಗೆ ಹಂಚಿಕೆ ಅಂತಿಲ್ಲ ಅದರಲ್ಲಿ 1% ಕಡಿತ ಮಾಡಿದ್ದಾರೆ ಸೋ ನೆಕ್ಸ್ಟ್ ಕಂದಾಯ ಕೊರತೆಯನ್ನು ಹೊಂದಿರುವಂತ ರಾಜ್ಯಗಳಿಗೆ 17 ರಾಜ್ಯಗಳನ್ನು ಆತರ ಗುರುತಿಸುತ್ತಾರೆ ಸೋ ಟೋಟಲ್ ಆಗಿ 118,452 ಕೋಟಿ ರೂಪಾಯಿಗಳನ್ನ ಸೋ ಇವರು ನೀಡುವಂತ ಒಂದು ಗ್ರಾಂಟಿ ನೀಡ ಅಥವಾ ಅನುದಾನವನ್ನು ನೀಡುವಂತ ಶಿಫಾರಸನ್ನ ಮಾಡಿದ್ದಾರೆ ಅದರ ಜೊತೆಯಲ್ಲಿ ಕೆಲವೊಂದು ಪಾಯಿಂಟ್ ಗಳನ್ನು ಕೂಡ ಹೇಳಿದ್ದಾರೆ ಇವರು ಯಾವ ರೀತಿ ಕೆಲಸ ಮಾಡ್ತಾರೆ ಪ್ರತಿ ರಾಜ್ಯಗಳು ಅದರ ಆಧಾರದ ಮೇಲೆ ಅವ್ರಿಗೆ ಒಂದಿಷ್ಟು ಅನುದಾನವನ್ನ ಕೊಡೋಣ ಅದನ್ನೇ ಕಾರ್ಯಕ್ಷಮತೆ ಪ್ರೋತ್ಸಾಹ ಮತ್ತು ಅನುದಾನ ಫಾರ್ ಎಕ್ಸಾಂಪಲ್ ನಿಮ್ಗೆ ಏನಾದ್ರು ಟೆಸ್ಟ್ ತಗೋತೀವಿ ಅಂತಂದ್ರೆ ನಾವೇನ್ ಹೇಳ್ತೀವಿ ನೀವು ಟೆಸ್ಟ್ ಅಲ್ಲಿ ಚೆನ್ನಾಗಿ ಮಾರ್ಕ್ಸ್ ತಕೊಂಡ್ರೆ ನಾನೇನ್ ಮಾಡ್ತೀನಿ ನಿಮ್ಗೆ ಮತ್ತೆ ಏನೋ ಎಕ್ಸ್ಟ್ರಾ ಅಡ್ವಾಂಟೇಜ್ ಕೊಡ್ತೀನಿ ಫಾರ್ ಎಕ್ಸಾಂಪಲ್ ಹೇಳ್ಬೋದು ಸ್ಕಾಲರ್ಶಿಪ್ ಕೊಡ್ತೀವಿ ಅಂತ ಹೇಳ್ಬೋದು ಅಥವಾ ನಿಮ್ಗೆ ಫೀಸ್ ಅಲ್ಲಿ ಸ್ವಲ್ಪ ಕಡಿಮೆ ಮಾಡ್ತೀವಿ ಅಂತ ಹೇಳ್ಬೋದು ಈ ತರದಲ್ಲ ಏನಿಲ್ಲ ಅದು ಕಾರ್ಯಕ್ಷಮತೆ ಪ್ರೋತ್ಸಾಹ ಮತ್ತು ಅನುದಾನ ಅದೇ ರೀತಿಯಲ್ಲಿ ರಾಜ್ಯಗಳಿಗೆ ರಾಜ್ಯಗಳು ಯಾವ ರೀತಿ ಒಂದು ಕಾರ್ಯಕ್ಷಮತೆಯನ್ನು ಹೊಂದಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಗೆ ನೀಡುವಂತ ಅನುದಾನ ಇದನ್ನ ನಾವು ನೋಡೋದಕ್ಕೆ ಶೈಕ್ಷಣಿಕ ಫಲಿತಾಂಶದಲ್ಲಿ ಯಾವ್ದಾದ್ರು ರಾಜ್ಯ ಒಳ್ಳೆಯ ಸಾಧನೆಯನ್ನ ಮಾಡ್ತಂದ್ರೆ ಸೊ ಅಂತದಕ್ಕೆ ಅಂತ ಎಲ್ಲಾ ರಾಜ್ಯಗಳನ್ನ ಸೇರಿಸ್ಕೊಂಡು ಏನ್ ಮಾಡಿದಾರ 4,800 ಕೋಟಿ ಅನುದಾನವನ್ನ ಹೇಳಿದ ಅದರ ಜೊತೆಯಲ್ಲಿ ಪ್ರಾದೇಶಿಕ ಭಾಷೆಯಲ್ಲಿ ಶಿಕ್ಷಣವನ್ನ ನೀಡುವಂತ ರಾಜ್ಯಗಳಿಗೆ ಸೊ ಟೋಟಲ್ ಆಗಿ 6,143 ಕೋಟಿ ಅನುದಾನವನ್ನ ಅದರ ಜೊತೆಯಲ್ಲಿ ಕೃಷಿ ವಲಯದಲ್ಲಿ ಸುಧಾರಣೆ ಮಾಡುವಂತ ರಾಜ್ಯಗಳಿಗೆ 45,000 ಕೋಟಿ ಅನುದಾನವನ್ನ ನೀಡ್ತೀವಿ ಹಾಗೆ ಹೀಗಂತ ಹೇಳಿ ಕೆಲವೇ ರಾಜ್ಯಗಳು ಮಾಡ್ಬೇಕು ಅಂತ ಹೇಳಿ ಏನೂ ಇಲ್ಲ ಎಲ್ಲಾ ರಾಜ್ಯಗಳು ಕೂಡ ಮಾಡ್ಬೋದು ಅವಾಗ ಏನಾಗುತ್ತೆ ಸೊ ಈ ಒಂದು ಅನುದಾನ ಹಂಚುತ್ತೆ ಹಂಚಿಕೆ ಆಗತ್ತೆ ಬೇರೆ ಬೇರೆ ರಾಜ್ಯಗಳ ಮಧ್ಯೆ ಹಂಚಿಕೆ ಆಗುತ್ತೆ ಇದು 15ನೇ ಹಣಕಾಸು ಆಯೋಗ ನೀಡಿರುವಂತ ಕೆಲವೊಂದು ಇಂಪಾರ್ಟೆಂಟ್ ಆದಂತ ರೆಕಮೆಂಡೇಶನ್ಸ್ ಅಥವಾ ಸೊ ಶಿಫಾರಸುಗಳು ಇನ್ನು ಹಾಗಾದ್ರೆ ಇದು ರಾಜ್ಯ ಮತ್ತು ಕೇಂದ್ರದ ನಡುವಿನ ಹಂಚಿಕೆ ಆಯ್ತು ರಾಜ್ಯ ಮತ್ತು ರಾಜ್ಯಗಳ ನಡುವೆ ಹೇಗೆ ಹಂಚಿಕೆ ಆಗತ್ತೆ ಇದನ್ನ ಹೇಳಿದಾಗ ಎರಡು ವರ್ಡ್ ಅನ್ನ ನೆನ್ಪಿಟ್ಕೊಳ್ಳಿ ಅಗೇನ್ ಇಂದ ಇಂಗ್ಲಿಷ್ ಅಲ್ಲಿ ಹೇಳ್ತಾ ಇದ್ದೀನಿ ಸೊ ಒಂದು ವರ್ಡ್ ಏನ್ ಕರಿತೀವಿ ವರ್ಟಿಕಲ್ ಟ್ಯಾಕ್ಸ್ ಡೆವಲ್ಯೂಷನ್ ಅಂತೇಳಿ ಕರಿತೀವಿ ವರ್ಟಿಕಲ್ ಟ್ಯಾಕ್ಸ್ ಡೆವಲ್ಯೂಷನ್ ಸೊ ಇನ್ನೊಂದನ್ನ ಏನ್ ಕರಿತೀವಿ ಹಾರಿಜಾಂಟಲ್ ಟ್ಯಾಕ್ಸ್ ಡೆವಲ್ಯೂಷನ್ ಅಂತೇಳಿ ಕರಿತೀವಿ ಹಾರಿಜಾಂಟಲ್ ಟ್ಯಾಕ್ಸ್ ಡೆವಲ್ಯೂಷನ್ ಸೊ ಇದೆರಡರಲ್ಲಿ ಏನು ಡಿಫರೆನ್ಸ್ ಅಂತಂದಾಗ ವರ್ಟಿಕಲ್ ಟ್ಯಾಕ್ಸ್ ಡೆವಲ್ಯೂಷನ್ ಅಲ್ಲಿ ಏನು ಕೇಂದ್ರ ಸರ್ಕಾರದ ಹತ್ರದಲ್ಲಿ ತೆರಿಗೆ ಎಷ್ಟು ಉಳಿಬೇಕು ಉಳಿದನ್ನ ರಾಜ್ಯ ಸರ್ಕಾರಗಳಿಗೆ ಎಷ್ಟು ಕೊಡಬೇಕು ಅದನ್ನ ಹೇಳಿದ್ರೆ ಅದನ್ನ ವರ್ಟಿಕಲ್ ಟ್ಯಾಕ್ಸ್ ಡೆವಲ್ಯೂಷನ್ ಅಂತೇಳಿ ಕರಿತೀವಿ ಹಾರಿಜಾಂಟಲ್ ಟ್ಯಾಕ್ಸ್ ಡೆವಲ್ಯೂಷನ್ ಅಂದ್ರೆ ರಾಜ್ಯ ಮತ್ತೊಂದು ರಾಜ್ಯ ಈ ರಾಜ್ಯಗಳ ಮಧ್ಯದಲ್ಲಿ ಎಷ್ಟು ತೆರಿಗೆ ಹಂಚಿಕೆ ಆಗ್ಬೇಕು ಅಂತ ಹೇಳಿದ್ರೆ ಅದನ್ನ ಹಾರಿಜಾಂಟಲ್ ಟ್ಯಾಕ್ಸ್ ಡೆವಲ್ಯೂಷನ್ ಅಂತ ಕರಿತೀವಿ ಇದು ಇಂಗ್ಲಿಷ್ ಅಲ್ಲಿ ನಿಮಗೆ ನೆನಪಿರಬೇಕಾದಂತ ಎರಡು ವರ್ಡ್ಗಳು ತೆರಿಗೆಯನ್ನ ಹಂಚಿಕೆಗೆ ಸಂಬಂಧಪಟ್ಟಿದೆ ಆದ್ರೆ ಇದೇನು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಎಷ್ಟು ಹಂಚಿಕೆ ಆಗುತ್ತೆ ರಾಜ್ಯ ಮತ್ತು ರಾಜ್ಯಗಳ ನಡುವೆ ಎಷ್ಟು ಹಂಚಿಕೆ ಆಗುತ್ತೆ ಅಂದ್ರೆ ಈಗ ನಾವು ನೆಕ್ಸ್ಟ್ ಯಾವ್ದನ್ನ ಮಾತಾಡೋದಕ್ಕೆ ಹೋಗ್ತಿದೀವಿ ಹಾರಿಜಾಂಟಲ್ ಟ್ಯಾಕ್ಸ್ ಡೆವಲ್ಯೂಷನ್ ಅಥವಾ ರಾಜ್ಯ ರಾಜ್ಯಗಳ ಮಧ್ಯೆ ಯಾವ ರೀತಿಯ ಒಂದು ತೆರಿಗೆ ಹಂಚಿಕೆ ಆಗತ್ತೆ ಅಂತ ಹೇಳಿ ನೋಡ್ತೀವಿ ಅದರ ಜೊತೆಯಲ್ಲಿ 15ನೇ ಹಣಕಾಸು ಆಯೋಗ ಈ ರೀತಿಯ ಶಿಫಾರಸುಗಳನ್ನು ಕೂಡ ಕೊಟ್ಟಿದೆ ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ 238,354 ಕೋಟಿ ಇದನ್ನ ನೀಡೋದಕ್ಕೆ ಅದು ಕೂಡ ರಕ್ಷಣೆ ಮತ್ತು ಆಂತರಿಕ ಭದ್ರತೆಗಾಗಿ ಆಧುನೀಕರಣ ನಿಧಿಯೊಂದನ್ನ ಸ್ಥಾಪನೆ ಮಾಡಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಇಷ್ಟು ದುಡ್ಡು ಅದರ ಜೊತೆಯಲ್ಲಿ ವಿಪತ್ತು ನಿರ್ವಹಣೆ ನಿಧಿ ಅಂತ ಹೇಳ್ಕೊಂಡು ಒಂದನ್ನ ಸ್ಟಾರ್ಟ್ ಮಾಡ್ಕೊಂಡು ಅದರಲ್ಲಿ ಏನ್ ಮಾಡಿದ್ದಾರೆ 160,63 ಕೋಟಿ ರೂಪಾಯಿಯನ್ನ ಕೊಡೋದಕ್ಕೆ ಹೇಳಿದ್ರು ಅದರಲ್ಲಿ 122,601 ಕೋಟಿ ಇದು ಕೇಂದ್ರ ಸರ್ಕಾರದಿಂದ ಬರಲಿದೆ 37,552 ಕೋಟಿ ಇದು ರಾಜ್ಯ ಸರ್ಕಾರಗಳಿಂದ ಬರಲಿದೆ ಸೊ ನೆಕ್ಸ್ಟ್ ವಿದ್ಯುತ್ ವಲಯದ ಸುಧಾರಣೆಯನ್ನ ಯಾರಾದ್ರೂ ರಾಜ್ಯಗಳು ಮಾಡುತ್ತೆ ಅಂತಂದ್ರೆ ಆ ರಾಜ್ಯಗಳಿಗೆ ಹೆಚ್ಚುವರಿ ಸಾಲವನ್ನ ತೆಗೆದುಕೊಳ್ಳುವಂತ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರು ವಿದ್ಯುತ್ ವಲಯದ ಸುಧಾರಣೆ ಮಾಡಿದ್ರೆ ಅಥವಾ ಇದರಲ್ಲಿ ಜಾಸ್ತಿಯಾಗಿ ನಾವು ಯಾವ ಹೆಸರನ್ನ ಕೇಳ್ತೀವಿ ಡಿಸ್ಕಾಮ್ ಅಂತೇಳಿ ಕೇಳ್ತೀವಿ ಡಿಸ್ಟ್ರಿಬ್ಯೂಟರಿ ಕಂಪನಿ ನಮ್ಮಲ್ಲಿಗ ಹೆಸ್ಕಾಮ್ ಹುಬ್ಬಳ್ಳಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಅಂತ ಹೇಳಿದ್ದಿಲ್ಲ ಅದೇ ರೀತಿಯಲ್ಲಿ ಬೆಸ್ಕಾಮ್ ಅಂತೇಳಿದೆ ಮೆಸ್ಕಾಮ್ ಅಂತೇಳಿದೆ ಜೆಸ್ಕಾಮ್ ಅಂತೇಳಿದೆ ಚೆಸ್ಕಾಮ್ ಅಂತೇಳಿದೆ ಅದೆಲ್ಲ ಬಹಳ ಎಸ್ಕಾಮ್ ಅಂತ ಹೇಳ್ಕೊಳ್ಳಿ ನಿಮ್ಗೆ ಮತ್ತೆ ಕನ್ಫ್ಯೂಸ್ ಆಗ್ಬಿಡ್ತೀವಿ ಸೊ ಇದೆಲ್ಲ ಏನು ವಿದ್ಯುತ್ ಅನ್ನ ಸರಬರಾಜು ಮಾಡುವಂತ ಕಂಪನಿಗಳು ಅದನ್ನ ಡಿಸ್ಟ್ರಿಬ್ಯೂಟರಿ ಕಂಪನೀಸ್ ಡಿಸ್ಕಾಮ್ಸ್ ಅಂತೇಳಿ ಕರಿತೀವಿ ಇದು ಬಹಳ ಲಾಸ್ ಅಲ್ಲಿದೆ ಈ ಲಾಸ್ಟ್ ಒಂದು 15-20 ವರ್ಷದಿಂದ ಕಂಟಿನ್ಯೂಸ್ ಆಗಿ ಲಾಸ್ ಅಲ್ಲಿದೆ
ಅದರಲ್ಲಿ ಯಾವುದಾದ್ರು ರಾಜ್ಯಗಳು ಸುಧಾರಣೆಯನ್ನ ತರುತ್ತೆ ಅಂತಂದ್ರೆ ಅವರಿಗೆ ಹೆಚ್ಚುವರಿ ಸಾಲವನ್ನ ತೆಗೆದುಕೊಳ್ಳೋದಕ್ಕೆ ಅವಕಾಶವನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇವಿಷ್ಟು 15ನೇ ಹಣಕಾಸು ಆಯೋಗ ನೀಡಿರುವಂತಹ ರೆಕಮೆಂಡೇಶನ್ಸ್ಗಳು. ಇನ್ ನೆಕ್ಸ್ಟ್ ರಾಜ್ಯಗಳ ಮಧ್ಯೆ ತೆರಿಗೆ ಹಂಚಿಕೆ ಏನಾಗುತ್ತೆ ಅದರ ಬಗ್ಗೆ ಮಾತಾಡ್ತಿದ್ವಿ, ಅಥವಾ ಹೊರಿಜಾಂಟಲ್ ಟ್ಯಾಕ್ಸ್ ಡಿವಲ್ಯೂಷನ್ ಬಗ್ಗೆ ಮಾತಾಡ್ತಿದ್ವಿ. ಇದರಲ್ಲಿ ನೋಡಿ 13ನೇ ಹಣಕಾಸು ಆಯೋಗ, 14ನೇ ಹಣಕಾಸು ಆಯೋಗ ಮತ್ತೆ 15ನೇ ಹಣಕಾಸು ಆಯೋಗವನ್ನ ಕಂಪ್ಯಾರಿಸನ್ ಮಾಡ್ತಿದ್ವಿ. 1971ರ ಜನಸಂಖ್ಯೆಯನ್ನ ಕನ್ಸಿಡರ್ ಮಾಡ್ತಾ ಇದ್ವಿ 13ನೇ ಹಣಕಾಸು ಆಯೋಗದಲ್ಲಿ, ಇದಕ್ಕೆ 25% ವೇಟೇಜ್ ಅನ್ನ ಕೊಟ್ಟಿದ್ವಿ. 14ನೇ ಹಣಕಾಸು ಆಯೋಗದಲ್ಲಿ 17.5% ವೇಟೇಜ್ ಅನ್ನ ಕೊಟ್ಟಿದ್ವಿ. 15ನೇ ಹಣಕಾಸು ಆಯೋಗದಲ್ಲಿ ಇದನ್ನ ಕೈ ಬಿಡಲಾಗಿದೆ, 1971ರ ಜನಸಂಖ್ಯೆಯನ್ನ ಕೈ ಬಿಡಲಾಗಿದೆ. ಇನ್ನು 2011ರ ಜನಸಂಖ್ಯೆಯನ್ನ 13ನೇ ಹಣಕಾಸು ಆಯೋಗದ ಸಂದರ್ಭದಲ್ಲಿ ಕನ್ಸಿಡರ್ ಮಾಡ್ತಾ ಇರಲಿಲ್ಲ, ಅದನ್ನ ಪರಿಗಣನೆಗೆ ತೆಗೆದುಕೊಳ್ತಾ ಇರಲಿಲ್ಲ. 14ನೇ ಹಣಕಾಸು ಆಯೋಗದ ವೇಳೆಯಲ್ಲಿ ಅದನ್ನ ಏನ್ ಮಾಡಿದ್ರೆ 10% ವೇಟೇಜ್ ಅನ್ನ ಕೊಟ್ಟಿದ್ದಾರೆ 2011ರ ಜನಸಂಖ್ಯೆಗೆ. 15ನೇ ಹಣಕಾಸು ಆಯೋಗದಲ್ಲಿ ಏನ್ ಮಾಡಿದ್ರೆ ಅದನ್ನ ಮತ್ತೆ 5% ಜಾಸ್ತಿ ಮಾಡಿಕೊಂಡು 15% ಮಾಡ್ಕೊಂಡಿದ್ದಾರೆ 2011ರ ಜನಸಂಖ್ಯೆಯನ್ನು. ಸೊ ನೆಕ್ಸ್ಟ್ ಆದಾಯದ ಅಂತರ. ಆದಾಯದ ಅಂತರ ಅಂತಂದಾಗ ಇಲ್ಲಿ ಏನ್ ಮಾಡ್ತಾರೆ, ಒಂದೊಂದು ರಾಜ್ಯಗಳೇನಿದೆ ಆ ರಾಜ್ಯಗಳ ತಲಾವಾರು ಆದಾಯವನ್ನ ತೆಗಿತಾರೆ. ತಲಾವಾರು ಆದಾಯ, ತಲಾವಾರು ಆದಾಯ ಅಂದ್ರೇನು, ಆ ರಾಜ್ಯದ ಒಷ್ಟು ಇನ್ಕಮ್ ಎಷ್ಟಿದೆ, GSDP ಅಂತ ಕರಿತಾರೆ, ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಹೇಗೆ GDP ರಾಷ್ಟ್ರಕ್ಕೆ ಆಗುತ್ತೋ ಅದೇ ರೀತಿಯಲ್ಲಿ ರಾಜ್ಯಕ್ಕೆ ಏನಾಗುತ್ತೆ, ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರಿತೀವಿ. ಈ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅನ್ನ ಆ ಒಂದು ರಾಜ್ಯದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಅದರಿಂದ ನೀವೇನಾದ್ರೂ ಡಿವೈಡ್ ಮಾಡಿದ್ರೆ ಅದನ್ನ ಏನ್ ಕರಿತೀರ, ಆ ರಾಜ್ಯದ ತಲಾವಾರು ಆದಾಯ ಅಂತ ಕರಿತೀರ. ಸೊ ಈ ತಲಾವಾರು ಆದಾಯ ಅತಿ ಹೆಚ್ಚು ಯಾವ ರಾಜ್ಯದಲ್ಲಿ ಇರುತ್ತೋ ಅದರ ನಂತರದಲ್ಲಿ ಏನ್ ಮಾಡ್ತೀರಾ, ಬೇರೆ ರಾಜ್ಯದ, ಫಾರ್ ಎಕ್ಸಾಂಪಲ್ ಒಂದು ರಾಜ್ಯದ 100 ಲಕ್ಷ ಇದೆ ಅಂತ ತಿಂಕ್ ಮಾಡಿ, 100 ಲಕ್ಷ ರೂಪಾಯಿ ಒಂದು ರಾಜ್ಯದ ತಲಾವಾರು ಆದಾಯ ಇದೇ ಭಾರತದಲ್ಲಿ ಹೈಯೆಸ್ಟ್ ಅಂತ ತಿಂಕ್ ಮಾಡಿ. ಈಗ ನೆಕ್ಸ್ಟ್ ಮತ್ತೊಂದು ರಾಜ್ಯ ಬರುತ್ತೆ, ಆ ರಾಜ್ಯದ ಏನಿರುತ್ತೆ, ಬರೀ 40,000 ತಲಾವಾರು ಆದಾಯ ಇರುತ್ತೆ. ಆವಾಗ ಏನ್ ಮಾಡ್ತಾರೆ, ಇದ್ ಎರಡರ ಮಧ್ಯದ ಅಂತರವನ್ನ ತೆಗಿತಾರಲ್ಲ ಅದನ್ನೇ ಆದಾಯದ ಅಂತರ ಅಂತ ಕರಿತೀವಿ, ಆದಾಯದ ಅಂತರ. ಸೊ ಈ ತರದ ಆದಾಯದ ಅಂತರದಲ್ಲಿ, ಸೊ ಅದರ ಆಧಾರದ ಮೇಲೆ ಏನ್ ಮಾಡ್ತಾರೆ, 47.5% 13ನೇ ಹಣಕಾಸು ಆಯೋಗದ ಸಂದರ್ಭದಲ್ಲಿ ಇತ್ತು, 14ನೇ ಹಣಕಾಸು ಆಯೋಗದ ಸಂದರ್ಭದಲ್ಲಿ ಅದನ್ನ 50% ಮಾಡ್ತಾರೆ, 15ನೇ ಹಣಕಾಸು ಆಯೋಗದಲ್ಲಿ ಅದನ್ನ ಸ್ವಲ್ಪ ಮಟ್ಟಿಗೆ ಇಳಿಕೆ ಮಾಡಿ 5% ಇಳಿಕೆ ಮಾಡಿ 45% ಅಂತ ಹೇಳಿ ಮಾಡಿದ್ರು. ಆದಾಯದ ಅಂತರದ ಆಧಾರದ ಮೇಲೆ ಯಾವ ರಾಜ್ಯಕ್ಕೆ ಎಷ್ಟು ತೆರಿಗೆ ಹಂಚಿಕೆ ಆಗ್ಬೇಕು ಅಂತ. ಸೊ ನೆಕ್ಸ್ಟ್ ವಿಸ್ತೀರ್ಣದ ಆಧಾರದ ಮೇಲೆ, ಆ ರಾಜ್ಯದ ಭೌಗೋಳಿಕವಾಗಿ ಆ ರಾಜ್ಯ ಎಷ್ಟು ವಿಸ್ತೀರ್ಣವನ್ನ ಹೊಂದಿದೆ ಅನ್ನೋದ್ರ ಆಧಾರದ ಮೇಲೆ 13ನೇ ಹಣಕಾಸು ಆಯೋಗದಲ್ಲಿ 10% ವೇಟೇಜ್ ಅನ್ನ ಕೊಡಲಾಗಿತ್ತು ವಿಸ್ತೀರ್ಣಕ್ಕೆ, 14ನೇ ಹಣಕಾಸು ಆಯೋಗದಲ್ಲಿ 15% ವೇಟೇಜ್ ಅನ್ನ ಕೊಡಲಾಗಿದೆ, ಮತ್ತು 15ನೇ ಹಣಕಾಸು ಆಯೋಗದ ಸಂದರ್ಭದಲ್ಲಿ ಅದಕ್ಕೆ 15% ಅನ್ನೇ ಕಂಟಿನ್ಯೂ ಮಾಡಿದ್ದಾರೆ, 15% ಅನ್ನ ಕಂಟಿನ್ಯೂ ಮಾಡಿದ್ದಾರೆ. ನೆಕ್ಸ್ಟ್ ಅರಣ್ಯ ಪ್ರದೇಶಗಳು ಅಂತ ಹೇಳ್ಕೊಂಡು ಏನ್ ಮಾಡಿದ್ರು, 13ನೇ ಹಣಕಾಸು ಆಯೋಗದಲ್ಲಿ ಅದಕ್ಕೆ ಯಾವುದೇ ರೀತಿಯ ವೇಟೇಜ್ ಅನ್ನ ಕೊಟ್ಟಿಲ್ಲ, 14ನೇ ಹಣಕಾಸು ಆಯೋಗದಲ್ಲಿ ಇದನ್ನ ಮೊದಲ ಬಾರಿಗೆ ತರಲಾಗಿತ್ತು, ಮತ್ತೆ ಅದಕ್ಕೆ 7.5% ವೇಟೇಜ್ ಅನ್ನ ಕೊಡಲಾಗಿತ್ತು. ಆದ್ರೆ 15ನೇ ಹಣಕಾಸು ಆಯೋಗದಲ್ಲಿ ಇದನ್ನ ಕೈ ಬಿಡಲಾಗಿದೆ, ಬಿಟ್ಟು ಹಾಕಿದ್ದಾರೆ. ಯಾಕಂದ್ರೆ ಅರಣ್ಯ ಪ್ರದೇಶದ ಬದಲಾಗಿ ಅರಣ್ಯ ಮತ್ತು ಜೀವ ಪರಿಸರ ಅಂತೇಳಿ ತಂದಿದ್ದಾರೆ. ಅದ್ರ ಜೊತೆಯಲ್ಲಿ ನೆಕ್ಸ್ಟ್ ಕೋಶೀಯ ಶಿಸ್ತು ಅಂತ ಹೇಳ್ಕೊಂಡಿತ್ತು, ಫಿಸಲ್ ಡಿಸಿಪ್ಲಿನ್ ಅಂತೇಳಿ ಕರಿಬಹುದು ಇಂಗ್ಲಿಷಲ್ಲಿ. ಸೊ ಇದರ ಒಳಗಡೆ ಒಂದು ರಾಜ್ಯ ಯಾವ ರೀತಿಯಲ್ಲಿ ಹೆಚ್ಚೆಚ್ಚು ಸಾಲ ಮಾಡ್ತಾ, ತನಗೆ ಬರುವಂತ ಆದಾಯಕ್ಕಿಂತ ಹೆಚ್ಚಿನ ಸಾಲವನ್ನ ಮಾಡೋದಕ್ಕೆ ಟ್ರೈ ಮಾಡುತ್ತಾ, ಅಥವಾ ಅದರಲ್ಲಿ ಏನಾದ್ರೂ ಒಂದು ಶಿಸ್ತನ್ನ ಡಿಸಿಪ್ಲಿನ್ ಅನ್ನ ಮೇಂಟೈನ್ ಮಾಡುತ್ತಾ, ಇದನ್ನ ಆಧಾರವಾಗಿಟ್ಕೊಂಡು ಅದನ್ನ ಕೋಶೀಯ ಶಿಸ್ತು ಅಂತ ಕರಿತೀವಿ. ಈ ಕೋಶೀಯ ಶಿಸ್ತು ಏನಿದೆ ಇದರ ಒಳಗಡೆ, 13ನೇ ಹಣಕಾಸು ಆಯೋಗ 17.5% ವೇಟೇಜ್ ಅನ್ನ ಕೊಟ್ಟಿತ್ತು ಅದಕ್ಕೆ, ಆದ್ರೆ 14ನೇ ಹಣಕಾಸು ಆಯೋಗ ಇದನ್ನ ಕೈ ಬಿಟ್ಟು, 15ನೇ ಹಣಕಾಸು ಆಯೋಗ ಕೂಡ ಇದರ ಬಗ್ಗೆ ಯಾವುದೇ ರೀತಿಯಾದಂತ ವೇಟೇಜ್ ಅನ್ನ ಕೊಟ್ಟಿಲ್ಲ, ಕೋಶೀಯ ಶಿಸ್ತಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ವೇಟೇಜ್ ಅನ್ನ ಕೊಟ್ಟಿಲ್ಲ. ಸೊ ನೆಕ್ಸ್ಟ್ ಅರಣ್ಯ ಮತ್ತು ಜೀವ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡಿದ್ರೆ 13ನೇ ಹಣಕಾಸು ಆಯೋಗದಲ್ಲಿ ಕೂಡ ಇರಲಿಲ್ಲ ಇದು, 14ನೇ ಹಣಕಾಸು ಆಯೋಗದಲ್ಲಿ ಕೂಡ ಇರಲಿಲ್ಲ. ಹೊಸತಾಗಿ ಏನ್ ಮಾಡಿದ್ರೆ 15ನೇ ಹಣಕಾಸು ಆಯೋಗದಲ್ಲಿ ಇದನ್ನ ಸೊ ತಂದಿದ್ದಾರೆ, ಅದರ ಜೊತೆಯಲ್ಲಿ 10% ವೇಟೇಜ್ ಅನ್ನ ಕೊಡಲಾಗಿದೆ. ಅದರ ಜೊತೆಯಲ್ಲಿ ನೆಕ್ಸ್ಟ್ ಜನಾಂಗೀಯ ನಿರ್ವಹಣೆ ಅಂತ ಕರಿತಾರೆ, ಅಥವಾ ಡೆಮೋಗ್ರಾಫಿಕ್ ಡಿವಿಡೆಂಡ್ ಅಂತೇಳಿ ಕರಿತೀವಿ. ಸೊ ಈ ಜನಾಂಗೀಯ ನಿರ್ವಹಣೆಗೆ 12.5% ವೇಟೇಜ್ ಅನ್ನ 15ನೇ ಹಣಕಾಸು ಆಯೋಗದಲ್ಲಿ ಕೊಡಲಾಗಿದೆ, ಮೊದಲ ಹಣಕಾಸು ಆಯೋಗದಲ್ಲಿ ಇದು ಇರಲಿಲ್ಲ. ಸೊ ನೆಕ್ಸ್ಟ್ ತೆರಿಗೆ ಪ್ರಯತ್ನ, ಟ್ಯಾಕ್ಸ್ ಎಫರ್ಟ್ ಅಂತೇಳಿ ಕರಿತೀರ, ಇದಕ್ಕೆ ಸಂಬಂಧಪಟ್ಟಾಗಿ 2.5% ವೇಟೇಜ್ ಅನ್ನ ಕೊಡಲಾಗಿದೆ. ಓಕೆ, ಇದಿಷ್ಟು 15ನೇ ಹಣಕಾಸು ಆಯೋಗದಲ್ಲಿ ಇರುವಂತದ್ದು. ಅಗೇನ್ ನಿಮ್ಗೆ ಯಾವ್ದು ಇಂಪಾರ್ಟೆಂಟ್ ಆಗುತ್ತೆ,
ಹದಿನಾಲ್ಕನೇ ಹಣಕಾಸು ಆಯೋಗದಲ್ಲಿ ಇದ್ದು ಹದಿನೈದನೇ ಹಣಕಾಸು ಆಯೋಗದಲ್ಲಿ ಇಲ್ಲದೆ ಇರೋದು. ಹದಿನಾಲ್ಕನೇ ಹಣಕಾಸು ಆಯೋಗದಲ್ಲಿ ಇದ್ದಂತ ವೇಟೇಜ್ ಗಿಂತ ಹೆಚ್ಚಿನ ವೇಟೇಜ್ ಅನ್ನ ಕೊಟ್ಟಿರುವಂತದ್ದು ಹದಿನೈದನೇ ಹಣಕಾಸು ಆಯೋಗದಲ್ಲಿ. ಅದರ ಜೊತೆಯಲ್ಲಿ ಹದಿನಾಲ್ಕನೇ ಹಣಕಾಸು ಆಯೋಗದಲ್ಲಿ ಇಲ್ಲದೇ ಇರುವಂತ ಆದ್ರೆ ಮೊದಲ ಬಾರಿಗೆ ಹದಿನೈದನೇ ಹಣಕಾಸು ಆಯೋಗದಲ್ಲಿ ಇದನ್ನ ತಂದಂತಹ ಹೊಸದಾಗಿ ತಂದಂತಹ ಯಾವುದಾದ್ರೂ ಅಂಶಗಳಿದ್ರೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದರ ಅರ್ಥ ಏನು? ಇದರಲ್ಲಿ ಎಲ್ಲವೂ ಕೂಡ ನಿಮ್ಗೆ ಗೊತ್ತಿರಬೇಕು ಅಂತ ಅರ್ಥ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಚೇಂಜಸ್ ಆಗಿದೆ, ಅಟ್ ಲೀಸ್ಟ್ ಅದು ಹೆಚ್ಚು ಕಡಿಮೆ ಆದ್ರೂ ಆಗಿದೆ, ಅಥವಾ ಹೊಸದಾಗಿ ಬಂದಿದೆ, ಅಥವಾ ಹಳೆಯದನ್ನ ಬಿಟ್ಟು ಬಿಟ್ಟಿದ್ದೀವಿ. ಆ ಕಾರಣಕ್ಕಾಗಿ ಇವೆರಡು ಕೂಡ ಇಂಪಾರ್ಟೆಂಟ್. ಅದರ ಹದಿಮೂರನೇ ಹಣಕಾಸು ಆಯೋಗವನ್ನು ಕೂಡ ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರು. ಸೊ ಇದು ರಾಜ್ಯಗಳ ಮಧ್ಯೆ ತೆರಿಗೆ ಹಂಚಿಕೆ ಹೇಗೆ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಯಾವ್ದ್ರ ಬಗ್ಗೆ ಮಾತಾಡಬೇಕು ಅಂತ ಕೇಳಿದಾಗ ಕೋಶೀಯ ವಲಯದ ಸುಧಾರಣೆಗಳಿಗೆ ಸಂಬಂಧಪಟ್ಟ ಹಾಗೆ ಮಾತಾಡಬೇಕು. ಅದರ ಒಳಗಡೆ ನಮಗೆ ಪರೋಕ್ಷ ತೆರಿಗೆಗೆ ಸಂಬಂಧಪಟ್ಟಂತಹ ಪರಿಶೀಲನಾ ಸಮಿತಿ ಬರುತ್ತೆ ಎಲ್ ಕೆ ಜಾ ಅವರ ಅಧ್ಯಕ್ಷತೆಯಲ್ಲಿ. ಅನಂತರ 1991ರಲ್ಲಿ ತೆರಿಗೆ ಸುಧಾರಣಾ ಸಮಿತಿ ಅಂತೇಳಿ ಬರುತ್ತೆ ರಾಜಾ ಚೆಲ್ಲಯ್ಯ ಅವರ ಅಧ್ಯಕ್ಷತೆಯಲ್ಲಿ. ಅದೇ ರೀತಿಯಲ್ಲಿ ವಿಜಯ್ ಕೇಲ್ಕರ್ ಅವರ ಕಾರ್ಯಪಡೆ, ಇದು ಕೂಡ ನೇರ ತೆರಿಗೆ ಮತ್ತು ಪರೋಕ್ಷ ತೆರಿಗೆಯಲ್ಲಿ ಕೂಡ ಹಲವಾರು ರೀತಿಯ ಸುಧಾರಣೆಗಳನ್ನ ಸೂಚಿಸಿದಂತ ಒಂದು ಸಮಿತಿ. ಇವೆಲ್ಲವನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಷನ್ ಅನ್ನ ಮಾಡೋಣ. ಧನ್ಯವಾದಗಳು ಜಾಯಿನ್ ಆಗಿದ್ದಕ್ಕೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ ಒಂದು ವಿಡಿಯೋ ಸೀರೀಸ್ ನಿಮ್ಗೆ ಎಷ್ಟ ಆಗ್ತಿದೆ ಅಂದ್ರೆ ದಯವಿಟ್ಟು ಲೈಕ್ ಮಾಡಿ, ಅದೇ ರೀತಿಯಲ್ಲಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಇನ್ನೂ ತನಕ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ಇದನ್ನ ತಿಳಿಸಿ. ಈ ಒಂದು ಒಳ್ಳೆಯ ಕ್ವಾಲಿಟಿಯ ವಿಡಿಯೋಗಳು ಅಥವಾ ಒಳ್ಳೆಯ ಕ್ವಾಲಿಟಿಯ ಈ ಒಂದು ಕ್ಲಾಸಸ್ ಇದೆ ಅಂತಂದ್ರೆ ಇದನ್ನ ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ತಲುಪಿಸುವಂತ ಪ್ರಯತ್ನ ನಿಮ್ಮ ಸೈಡ್ ಇಂದ ಆಗಲಿ. ಓಕೆನಾ? ಧನ್ಯವಾದಗಳು. ಮತ್ತೆ ಸಿಗೋಣ ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿಯ ತನಕ ಎಲ್ಲರೂ ಕೂಡ ಆರಾಮಾಗಿರಿ. ಟೇಕ್ ಕೇರ್. ಬಾಯ್ ಬಾಯ್ ಅಂಡ್ ಸಿ ಯು.